ಈ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಬಲಪಂಥೀಯರು ಅದರಲ್ಲಿ ಈ ಭಾಳಷ್ಟು ಜನ ಈ ಟಿಪ್ಪು ಗಲಾಟೆ ಸಂದರ್ಭದಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅಪ್ಪಬ್ಬು ಬಾರು ಮತ್ತು ಅನೇಕ ಕಡೆ ಪೊಲೀಸ್ ದೈತಿಕಗಿರಿ ಮಾಡಿದಂಥ ಸಂದರ್ಭದಲ್ಲಿ ಇವರೆಲ್ಲ ಕೂಡ ಅದರಲ್ಲಿ ಶ್ರೀರಾಮ್ ಸೇನೆ, ಬಜರಂಗ್ ದಳ, ಹಿಂದೂ ಜಾಗರಣ ವೇದಿಕೆ ಮತ್ತು ಬಿ ಜೆ ಪಿಯ ಕಾರ್ಯಕರ್ತರ ಬಹುತೇಕ ಇದರಲ್ಲೆಲ್ಲ ಕೂಡ ಇದ್ದಂಥವರು. ಮತ್ತು 18-20ರವರೆಗೂ ಕೂಡ 127 ಕೇಸುಗಳನ್ನು ಬಿ ಜೆ ಪಿ ಸರ್ಕಾರ ವಿತರಣೆ ಮಾಡಿದೆ. ಇದರ ಫಲಾನುಭವಿಗಳು ಯಾರು ಗೊತ್ತಾ, ಪಿ ಎಫ್ ಐ, ಎಸ್ ಡಿ ಪಿ ಐ ಸೇರಿಸಿ ಅವರು ಇದ್ದಾರೆ, ಅವ್ರಿಗೂ ಅವ್ರ ಕೇಸಸ್ಸು ವಿತರಣೆ ಮಾಡಿದ್ದಾರೆ. ಪಿ ಎಫ್ ಐದು ಮಾಡಿದ್ದಾರೆ, ಎಸ್ ಡಿ ಪಿ ಐದು ಮಾಡಿದ್ದಾರೆ, ಬಜರಂಗ್ ದಳದ್ದು ಮಾಡಿದ್ದಾರೆ, ಶ್ರೀರಾಮ್ ಸೇನದ್ದು ಮಾಡಿದ್ದಾರೆ. ಮತ್ತು ನಿಮಗೆಲ್ಲ ಚೆನ್ನಾಗಿ ಗೊತ್ತು, ಪರೇಶ್ ಮೆಹ್ತಾ ಕೇಸಲ್ಲಿ ಅದನ್ನು ಮೊದಲು ನಾನು ಅವಾಗ ಗೃಹ ಸಚಿವನಾಗಿದ್ದೆ, ಎನ್ ಐ ಎ ಕೊಟ್ಟರು ಅದನ್ನು, ಆಮೇಲೆ ಅದು ಸಾಯಿಸ್ಬಿಟ್ರು ಅಂತೇಳಿ ಅಪಪ್ರಚಾರ ಮಾಡಿದ್ರು. ಈಗ ಶೋಭಾ ಕರಂದ್ಲಾಜಿ ಅವರು ಮಂತ್ರಿಗಳಿದ್ದರು, ಅವರು ಕೂಡ ಹಾಗೆಲ್ಲ ಕೂಡ ಭಾಳ ಅಪಪ್ರಚಾರ ಮಾಡಿದ್ರು. ಅವರೊಬ್ಬರೇ ಅಲ್ಲ, ಅವ್ರ ಜೊತೆಯಲ್ಲಿದ್ದಂಥ ಎಲ್ಲ ಬಿ ಜೆ ಪಿಯವರು ಕೂಡ ಅದನ್ನು ಪರೇಶ್ ಮೆಹ್ತಾನ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಆಮೇಲೆ ಎನ್ ಐ ಎ ಯಾರ ಅಧೀನದಲ್ಲಿರೋದು, ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು, ಎನ್ ಐ ಎ ರಿಪೋರ್ಟ್ ಬಂತು, ಅದು ಆಕಸ್ಮಿಕ ಸಾವು ಅಂತಲೂ ಆಯಿತು, ಕೊಲೆನೂ ಅಲ್ಲ ಅಂತ ಆಯಿತು. ಈ ರೀತಿ ಬಿ ಜೆ ಪಿಯವರು, ನಾನು ಹಿಂದೆ ಎಲ್ಲ ಹೇಳ್ತಾ ಇದ್ದೆ, ಯಾವುದನ್ನ ಹೆಣ ಬಿದ್ದರೆ ಸಾಕು, ರಣಹದ್ದುಗಳ ಥರ ಕಾಯ್ತಾ ಇರ್ತಾರೆ ಬಿ ಜೆ ಪಿಯವರು ರಾಜಕೀಯ ಮಾಡೋದಕ್ಕೆ ಅಂತ. ಆ ರೀತಿ ಪರೇಶ್ ಮಸ್ತಾ ಈ ಥರ ಅನೇಕ ಪ್ರಕರಣಗಳನ್ನು, ಆಮೇಲೆ ಹಿಂದೆ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ದೆ, ಈಗ ಅದನ್ನು ರೀಪ್ರಿಂಟ್ ಮಾಡೋ ಅಂತೀನಿ, ಭಾಳ ಡಿಮ್ಯಾಂಡ್ ಇದೆ ಅದಕ್ಕೆ, ಅದು ಸಪ್ರೇಟಾಗಿ ಮಾತಾಡ್ತೀನಿ ಅವತ್ತನ. ಇಷ್ಟು ಇದು ಇವತ್ತಿಂದು. ಮತ್ತು ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸಸ್ ಈ ಥರ ಮಾಡ್ಕೊಂಡಿದ್ದಾರೆ, ಇವರು ಉಗ್ರಗಾಮಿಗಳು ಸಪೋರ್ಟ್ ಮಾಡ್ತಾರೆ, ಭಯೋತ್ಪಾದಕರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ವಿಜಯೇಂದ್ರ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಿಂದ ಹಿಡಿದು ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಬಿ ಜೆ ಪಿಯ ಯಾರ್ಯಾರು ಒಂದು ಜನ ಅವರ ಪಕ್ಷದಲ್ಲಿ ಈ ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ, ಆ ಸುಳ್ಳು ಹೇಳೋ ಎಕ್ಸ್ಪರ್ಟ್ಸ್ನೇ ಅವರು ವಕ್ತಾರರಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರ ಬಾಯಲ್ಲೆಲ್ಲ ಹೇಳಿಸ್ತಾ ಇದ್ದಾರೆ. ಅದರಿಂದ ಅವರು ಹೇಳ್ತಾ ಇರ್ತಕ್ಕಂಥ ಸುಳ್ಳುಗಳು ದಿನಾಗಲೂ ಪತ್ರಿಕೆಯಲ್ಲಿ ಬರ್ತಾಯಿದ್ದರೆ ಅದನ್ನೇ ಜನ ನಂಬಿಡ್ತಾರೆ ನಿಜ ಅಂತ. ಅದಕ್ಕೆ ಬಿ ಜೆ ಪಿಯ ಈ ಒಂದು ಮುಖಂಡರು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಕೂಡ ಸುಳ್ಳು ಅಂತ ನಾವು ಈ ಮಾಧ್ಯಮದ ಮುಖಾಂತರ ಜನಕ್ಕೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇವೆ. ಮತ್ತು ಬಾಬು ಅವರು ಮಾತಾಡಲಿ, ಆಮೇಲೆ ಏನೋ ನೀವು ಕ್ವಶನ್ಸ್ ಇದೆ.